ಬೆಂಗಳೂರಿನಲ್ಲಿ PFI ಕಚೇರಿ ಸೀಸ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರೆಸರ್ ಟೌನ್ನಲ್ಲಿರುವಂತಹ PFI ಕಚೇರಿಯ ಮೇಲೂ ಕೂಡ NIA ತಂಡ ದಾಳಿಯನ್ನು ನಡೆಸಿತ್ತು. PFI ಕಚೇರಿಗೆ ಬೀಗ ಹಾಕಿ ಸೀಲನ್ನು ಹೊಡೆದಿದ್ದಾರೆ NIA ಅಧಿಕಾರಿಗಳು. ಬೆಂಗಳೂರಿನಲ್ಲಿ NIA ಟೀಮ್ ಇವತ್ತು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದೆ. PFI ಮತ್ತು SDPI ಸಂಘಟನೆಗೆ ಸಂಬಂಧಪಟ್ಟಂತಹ ನಾಯಕರುಗಳು ಮತ್ತು ಕಚೇರಿಯ ಮೇಲೆ ದಾಳಿಯನ್ನು ನಡೆಸಿದೆ. ದೇಶದಲ್ಲಿ NIA ಅಧಿಕಾರಿಗಳ ತಂಡ ಈಗಾಗಲೇ SDPI ಮತ್ತು PFI ಕಚೇರಿಗಳ ಮೇಲೆ ಮನೆಗಳ ಮೇಲೆ ದಾಳಿ ನಡೆಸುತ್ತದೆ. ಈಗ ಬೆಂಗಳೂರಿನಲ್ಲಿ PFI ಕಚೇರಿ ಏನಿತ್ತು ಆ ಕಚೇರಿ ಮೇಲೆ ದಾಳಿ ನಡೆಸಿ ಈಗಾಗಲೇ ಇಲ್ಲಿಂದ NIA ಅಧಿಕಾರಿಗಳ ತಂಡ ಹೊರಟಿರುವಂಥದ್ದು. ಇದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕ ಸ್ಟೇಟ್ PR ಆಫೀಸ್ ಅಂದರೆ ಮಾಧ್ಯಮಗಳ ಮಾಹಿತಿ ನೀಡುವಂಥದ್ದು ಡಿಜಿಟಲ್ಗೆ ಪ್ಲಾಟ್ಫಾರ್ಮ್ ಮಾಡಿಕೊಂಡಿದ್ದಂತಹ ಒಂದು ಕಚೇರಿ. ಈ ಕಚೇರಿಯಲ್ಲಿ ಬೆಳಿಗ್ಗೆ 5:30 ಬಂದಂತಹ ಅಧಿಕಾರಿಗಳ ತಂಡ ಸತತವಾಗಿ 5 ಗಂಟೆಗಳಿಗೆ ಹೆಚ್ಚು ಕಾಲ ಇಲ್ಲಿ ತಪಾಸಣೆ ನಡೆಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯಕ್ಕೆ ಸಂಬಂಧಿಸಿದಂತೆ PFI ಅವರು ಮಾಡ್ತಿದ್ದಂತಹ ಪೋಸ್ಟ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳೇನಿತ್ತು ಅದರ ಬಗ್ಗೆ ತಪಾಸಣೆ ನಡೆಸಿರುವಂಥದ್ದು. ಯಾಕಂದರೆ ಇಡೀ ರಾಜ್ಯಕ್ಕೆ ಇವರು ಇಲ್ಲಿ ವಾಟ್ಸಪ್ ಗ್ರೂಪ್ಗಳ ಮೂಲಕ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಪ್ರಚೋದನೆ ಕೊಡುವಂಥ ಕೆಲಸಗಳೇನಾರು ಆಗಿದೆಯಾ, ದೇಶದ್ರೋಹಿ ಕೆಲಸಗಳೇನಾದ್ರು ತೊಡಗಿದ್ರ ಅನ್ನೋದ್ರ ಬಗ್ಗೆ ಇಲ್ಲಿ ಸಿಕ್ಕಿರುವಂಥ ಮಾಹಿತಿಗಳನ್ನು ಅಂದರೆ ಡಿಜಿಟಲ್ ಎವಿಡೆನ್ಸ್ಗಳನ್ನ ಕಲೆ ಹಾಕುವಂಥ ಕೆಲಸ ಮಾಡಿದ್ರು. ಜೊತೆಗೆ ಅದನ್ನು ತೊಗೊಂಡು ಕೂಡ ಹೋಗಿರುವಂಥದ್ದು ಮುಖ್ಯವಾಗಿ ಲ್ಯಾಪ್ಟಾಪ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಮತ್ತು ಇಲ್ಲಿ ಬಳಕೆ ಆಗ್ತಿದ್ದಂತಹ ಅಂದರೆ ಡಿಜಿಟಲ್ ಆಗಿ ಬಳಕೆ ಮಾಡ್ತಿದ್ದಂತಹ ಏನು ಉಪಕರಣಗಳಿತ್ತು ಅದನ್ನೆಲ್ಲ ಈಗ NIA ಅಧಿಕಾರಿಗಳ ತಂಡ ವಶಕ್ಕೆ ಪಡೆದು ಇಡೀ ಆಫೀಸ್ಗೆ ಈ ಏನು PFI ಆಫೀಸ್ ಕಚೇರಿಗೆ ಸೀಲ್ ಮಾಡಿ ಈಗ ಅಧಿಕಾರಿಗಳ ತಂಡ ಇಲ್ಲಿಂದ ತೆರಳಿರುವಂಥದ್ದು. ಅಂದರೆ ಆಲ್ಮೋಸ್ಟ್ 5 ಗಂಟೆಗಳಿಗೂ ಹೆಚ್ಚು ಕಾಲ ಇಲ್ಲಿ ತಪಾಸಣೆ ಮಾಡಿ ಅವ್ರಿಗೆ ಬೇಕಾದಂಥ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಅಧಿಕಾರಿಗಳ ತಂಡ ಮುಂದಾಗಿದ್ದರು. ಸದ್ಯ ಇಲ್ಲಿ ದಾಳಿ ಅಂತ್ಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾರುತಿ ಪಬ್ಲಿಕ್ TV ಬೆಂಗಳೂರು.